ಫಾರ್ ದ ಫಸ್ಟ್ ಟೈಮು ತೋರಿಸ್ಬಿಡ್ತೀನಿ ಇನ್ಕಮ್ಮು. ಡಾಕ್ಟರ್ ಬ್ರೋ ಚಾನೆಲ್ ಇನ್ಕಮ್ ಎಷ್ಟು ಬರುತ್ತೆ ಅಂತ. ಡಾಕ್ಟರ್ ಬ್ರೋ ಅಂದರೆ ಯೂಟ್ಯೂಬ್ನಲ್ಲಿ ಸಖತ್ ಫೇಮಸ್. ಅವರ ಯೂಟ್ಯೂಬ್ಗೆ ಹಾಕೋ ಒಂದೊಂದು ವೀಡಿಯೋನೂ ಮಿಲಿಯನ್ ಗಿಟ್ಲೆ ವ್ಯೂಸ್ ಕಾಣುತ್ತೆ. ಇಷ್ಟೆಲ್ಲ ವ್ಯೂಸ್ ಕಾಣುವಂತಹ ಡಾಕ್ಟರ್ ಬ್ರೋ ಯೂಟ್ಯೂಬ್ನಿಂದ ಎಷ್ಟು ಹಣವನ್ನು ಪಡೀತಾರೆ ಅಂತ ಹೇಳ್ತೀವಿ. ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಪರಿಚಿತ. ಡಾಕ್ಟರ್ ಬ್ರೋ ಹಳ್ಳಿಯ ಗಲ್ಲಿ ಗಲ್ಲಿಯಿಂದ ಹಿಡಿದು ಬೇರೆ ಬೇರೆ ದೇಶಗಳೆಲ್ಲ ಸುತ್ತಾಡಿ ಬಂದಿದ್ದಾರೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ತಾಂಜಾನಿಯಾ, ನೇಪಾಳ, ಉಗಾಂಡ, ಥೈಲ್ಯಾಂಡ್, ರಷ್ಯಾ, ದುಬೈನಂತಹ ದೇಶಗಳಲ್ಲಿ ಸುತ್ತಾಡಿ ಅಲ್ಲಿನ ಜನಜೀವನ ಸಂಸ್ಕೃತಿ ಪರಿಚಯವನ್ನ ಮಾಡಿಸಿದ್ದಾರೆ. ಡಾಕ್ಟರ್ ಬ್ರೋ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದು ಬರೀ 6 ವರ್ಷದ ಹಿಂದೆ. 2018ರಲ್ಲಿ ಗಗನ್ ಶ್ರೀನಿವಾಸ್ ಡಾಕ್ಟರ್ ಬ್ರೋ ಅಂತ ಯೂಟ್ಯೂಬ್ ಚಾನೆಲ್ ಅನ್ನ ಶುರು ಮಾಡಿದ್ರು. ಆಗ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಸೇರಿ ಹಲವೆಡೆ ಗಲ್ಲಿ ಗಲ್ಲಿಯಲ್ಲಿ ಸುತ್ತಿ ಒಂದಿಷ್ಟು ಚಿಕ್ಕ ವಿಡಿಯೋವನ್ನ ಮಾಡ್ತಿದ್ರು. ಆದ್ರೆ ಅದು ಇಂದಿನ ದಿನದಷ್ಟು ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ ಅಂತ ಗಗನ್ ಕೂಡ ಅನ್ಕೊಂಡಿರ್ಲಿಲ್ಲ. ಗಗನ್ ಅವರ ಮಾತಿನ ಶೈಲಿ, ಊರಿನ ಪರಿಚಯ ಮಾಡಿಸುವಂತಹ ಶೈಲಿಗೆ ಇಡೀ ಕರುನಾಡೆ ಫೇಧ ಆಗಿದೆ. ಡಾಕ್ಟರ್ ಬ್ರೋ ಚಾನೆಲ್ನಲ್ಲಿ ಈಗ 1.5 ಮಿಲಿಯನ್ಗೂ ಹೆಚ್ಚಿನ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರು ಕಳೆದ 6 ವರ್ಷದಲ್ಲಿ ಹಾಕಿದ್ದು ಕೇವಲ 150 ವಿಡಿಯೋಗಳೇ. ಆದರೂ ಅವರಿಗೆ ಬಂದ ರೆಸ್ಪಾನ್ಸ್ ಮಾತ್ರ ಅದ್ಭುತ. ಡಾಕ್ಟರ್ ಬ್ರೋ ಅವರು ಈಗ ಹಾಕೋ ಒಂದೊಂದು ವಿಡಿಯೋನು ಲಕ್ಷಗಟ್ಟಲೆ ವ್ಯೂಸ್ ಕಾಣಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟ ವಿಡಿಯೋ ಅಂತೂ 6 ಮಿಲಿಯನ್ ವ್ಯೂಸ್ ಕಂಡಿದೆ. ಇಷ್ಟೆಲ್ಲ ಫಾಲೋವರ್ಸ್, ವ್ಯೂಸ್ ಇರುವಾಗ ಅವರು ಯೂಟ್ಯೂಬ್ನಿಂದ ಅವರು ಎಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ ಗೊತ್ತಾ? ಇದೇ ಮೊದಲ ಬಾರಿಗೆ ಸಾಕ್ಷಿ ಸಮೇತ ಗಗನ್ ತನ್ನ ಅಕೌಂಟ್ನ ಆದಾಯವನ್ನು ಜನರ ಮುಂದೆ ಇಟ್ಟಿದ್ದಾರೆ. ಡಾಕ್ಟರ್ ಬ್ರೋ ಯೂಟ್ಯೂಬ್ನಿಂದ ಸಿಕ್ಕಾಪಟ್ಟೆ ಹಣ ದುಡಿತಿದ್ದಾರೆ. ಅವರಿಗೆ ಖರ್ಚೆಲ್ಲ ಹೋದರೂ ಅವರಿಗೆ ಉಳಿಯೋದು ಲಕ್ಷ ಲಕ್ಷ ಅಂತ ಮಾತಾಡ್ಕೊಳ್ತಾ ಇದ್ರು. ಆದರೆ ಅವರ ಯೂಟ್ಯೂಬ್ನಿಂದ ಬರ್ತಿರುವಂತಹ ನಿಜವಾದ ಅಮೌಂಟ್ ಎಷ್ಟು, ಖರ್ಚೆಲ್ಲ ಕಳೆದ ಮೇಲೆ ಅವರಿಗೆ ಉಳಿಯುವಂತಹ ಹಣ ಎಷ್ಟು ಅನ್ನೋದನ್ನ ಅವರೇ ಜನರ ಮುಂದೆ ಇಟ್ಟಿದ್ದಾರೆ. ಡಾಕ್ಟರ್ ಬ್ರೋಗೆ ಈ ತಿಂಗಳಿಗೆ ಕೇವಲ $2,100 ಹಣ ಬಂದಿದೆ. ಭಾರತದ ಕರೆನ್ಸಿ ಲೆಕ್ಕಾಚಾರ ಹೇಳುವುದಾದ್ರೆ 176,000 ಮಾತ್ರ. ಕಳೆದ ಒಂದು ತಿಂಗಳ ನನ್ನ ಯೂಟ್ಯೂಬ್ನ ಸಂಬಳ $2,100, $176,000 ಎವ್ರಿ ಮಂತ್. ಅದರಲ್ಲಿ ಗಗನ್ ತಮ್ಮ ಖರ್ಚನ್ನ ಹೇಳಿದ್ದಾರೆ. ತಿಂಗಳಿಗೆ 1.75 ಲಕ್ಷ ಹಣ ಬಂದ್ರೆ ಅದರಲ್ಲಿ 50,000 ಹಣ ವಿದೇಶಕ್ಕೆ ಹೋಗಿ ಬರುವಂತಹ ಫ್ಲೈಟ್ ಚಾರ್ಜ್, ಟ್ರಾವೆಲ್ ಚಾರ್ಜ್ಗೆ ಹೋಗುತ್ತೆ. ಇನ್ನು ಆ ದೇಶದಲ್ಲಿ ವಾರಗಟ್ಟಲೆ ಉಳ್ಕೊಂಡು ಊಟ ತಿಂಡಿ ಖರ್ಚು ಅಂದ್ರೂ ಕೂಡ 60,000 ಬರುತ್ತೆ. ಇನ್ನುಳಿದ ಹಣದಲ್ಲಿ ವಿಡಿಯೋ ಎಡಿಟಿಂಗ್, ಕಾಸ್ಟ್ ಕೊಡಬೇಕು, ತಾವು ಖರೀದಿಸಿದ ಮೊಬೈಲ್, ಕ್ಯಾಮರಾ ಗ್ಯಾಜೆಟ್ಗಳ ಇಎಂಐ ಅನ್ನ ಕಟ್ಟಬೇಕು. ಇಷ್ಟೆಲ್ಲ ಹೋದ್ಮೇಲೆ ಗಗನ್ ಶ್ರೀನಿವಾಸ್ಗೆ ಉಳಿಯೋದು ಕೇವಲ 10,000-20,000 ರೂಪಾಯಿ ಅಷ್ಟೇ. ಹೆಸರಿಗೆ ಅಷ್ಟೇ ಗಗನ್ ಯೂಟ್ಯೂಬ್ನಿಂದ 1.75 ಲಕ್ಷ ಹಣವನ್ನ ಪಡೆದ್ರು. ತಾವು ಹೋಗಿ ಬರುವಂತಹ ಟ್ರಾವೆಲ್ ಖರ್ಚಿಗೆ ಮಾತ್ರ ಸಾಕಾಗುತ್ತಂತೆ. ಅಸಲಿಗೆ ಡಾಕ್ಟರ್ ಬ್ರೋ ತಿಂಗಳ ಲಾಭ ಅಂದ್ರೆ ಕೇವಲ 10-20,000 ಮಾತ್ರ.